ಯಾಕಂದ್ರೆ ಕಥೆನ ಹೆಚ್ಚು ಬಿಟ್ಕೊಟ್ಬಿಟ್ರು ಕಥೆ ಬಗ್ಗೆ ಸುಳಿವೇ ಇಲ್ದಾಗೆ ಸುಮ್ಮನೆ ನಮ್ ಕಥೆ ನಾವೇ ಊಹಾಪೋಹ ಮಾಡ್ಕೊಂಡು ಥಿಯೇಟರ್ ಬರೋ ತರ ಮಾಡಿದ್ರು ಕಷ್ಟ. ಯಾಕಂದ್ರೆ ಜನ ಇವಾಗ ಎಷ್ಟು ಮಟ್ಟ ಮುಂದುವರೆದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಸಣ್ಣ ಟ್ರೈಲರ್ ಇಂದ ಆಗ್ಲಿ, ಒಂದು ಸಣ್ಣ ಟೀಸರ್ ಇಂದಾಗಿ ತಮ್ಮದೇ ಆದ ಕಲ್ಪನೆಗಳ ಜೊತೆ ಥಿಯೇಟರ್ ಒಳಗೆ ಬರ್ತಾರೆ. ಕಥೆ ಅವ್ರದಾದ್ರೆ ಒಪ್ಕೋತಾರೆ, ಕತೆ ಅವ್ರದ್ದಲ್ಲ ಅಂದ್ರೆ ನಮ್ದಲ್ಲಿ ನಾವ್ ಅನ್ಕೊಂಡು ಬಂದಿದ್ದಲ್ಲ ಕತೆ ಇದು ಬೇರೆ ಅಂತ ಬೇಜಾರಾಗ್ಬಿಡ್ತಾರೆ. ಆದ್ರೆ ಆ ಸಣ್ಣ ಎಳೆ ಒಂದು ಅದೊಂದು ಜನರ ನಂಬಿಕೆ ಜೊತೆಗೆ ಜನರ ವಿಶ್ವಾಸವನ್ನ ಗೆಲ್ಲೋದಿದೆಯಲ್ಲ, ಅದು ಒಂದು ಸಿನಿಮಾದ ಮುಖಾಂತರ ಬಹಳ ದೊಡ್ಡ ಸಾಹಸ. ಅದು ಅಂತ ಒಂದು ಒಳ್ಳೆ ಸಾಹಸಕ್ಕೆ ಕೈ ಹಾಕಿದ್ದಾರೆ ರೋಹಿತ್ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಹಳ ಚೆನ್ನಾಗಿ ಮೂಡ್ ಬಂದಿದೆ, ಬಹಳ ಕುತೂಹಲವನ್ನ ಕೆರಳಿಸುತ್ತೆ, ಆಕ್ಷನ್ ಇದೆ, ಆಮೇಲೆ ತುಂಬಾ ಮುಖ್ಯವಾಗಿ ಇತ್ತೀಚಿನ ಜನರಿಗೆ ತುಂಬಾನೇ ಮನಸ್ಸನ್ನ ಸೂರೆಗೊಂಡಿರುವಂತಹ ಒಂದು ಥ್ರಿಲ್ಲರ್ ಎಲಿಮೆಂಟ್ ಅಂತ ಏನಿದೆ ಅದು ನಮ್ಮ ಇಡೀ ಸಮಾಜದಲ್ಲಿ ಹಬ್ಬೋಗಿದೆ ಥ್ರಿಲ್ಲರ್ ಅನ್ನೋ ವಿಚಾರ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಕೂಡ ಆ ಥ್ರಿಲ್ಲರ್ ಅನ್ನೋ ವಿಷಯ, ಆಕ್ಷನ್ ಅನ್ನೋದು ಒಂದೇ ಒಂದು ಸುಳ್ಳು ಬಿಟ್ಕೊಳ್ಳೋದು ಅಂತ ಹೇಳಿದ್ರೆ ಏನದು ದ್ರೋಹ ಅಂತ ಆಗದೆ ನಂಬಿಕೆಯಿಂದ ಅನ್ನೋ ಒಂದು ವಿಚಾರ ಏನಿದೆ, ಇವೆಲ್ಲವೂ ಕೂಡ ಒಂದು ನನಗೆ ಒಂದು ಕ್ಯೂರಿಯಾಸಿಟಿಯನ್ನ ಬರೋ ಹಾಗೆ ಮಾಡ್ತು. ಒಬ್ಬ ಆಡಿಯನ್ಸ್ ಆಗಿ ಬಹಳ ಕಷ್ಟಪಟ್ಟಿದ್ದಾರೆ ರೋಹಿತ್ ಅವರು, ಅಂದ್ರೆ ಮಾಡ್ಲಿಂಗ್ ಇಂದ ಆಕ್ಟಿಂಗ್ ಬರೋದು ನನಗಿಂತ ಹೆಚ್ಚಾಗಿ ತುಂಬಾ ಅನುಭವ ಇರುವಂತ ಮೇಡಮ್ ಇಲ್ಲಿ ವೇದಿಕೆ ಮೇಲೆ. ಯಾಕಂದ್ರೆ ಅವ್ರು ಬಂದು ನೋಡಿರುವಂತ ಕಲಾವಿದರು ಬಹಳ ಚೆನ್ನಾಗಿದ್ದಾರೆ, ಅವ್ರು ಸಾಕಷ್ಟು ಕಲಾವಿದರನ್ನ ನೋಡಿದ್ದಾರೆ. ನಮ್ಮಂತ ಕಲಾವಿದರನ್ನ ನಾವು ಶುರು ಮಾಡೋದನ್ನು ನೋಡಿದ್ದಾರೆ, ಕೆಲಸ ಮಾಡೋದನ್ನು ನೋಡಿದ್ದಾರೆ, ಬೆಳೆಯೋದನ್ನು ನೋಡಿದ್ದಾರೆ. ಸೊ ಹಾಗಾಗಿ ಅವರ ಆಶೀರ್ವಾದ ನಮ್ಗೆ ಎಲ್ರಿಗೂ ಬಹಳ ಮುಖ್ಯ ಆಗುತ್ತೆ, ಅವರ ಶುಭಾಶಯಗಳು ನಮ್ಗೆ ಬಹಳ ಮುಖ್ಯ ಆಗುತ್ತೆ. ಅಂಡ್ ರೋಹಿತ್ ಆಲ್ ದ ವೆರಿ ಬೆಸ್ಟ್, ರೂಪ ಅವರೇ ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ಅಂಡ್ ನಿರ್ದೇಶಕರು ಸರ್ ನೀವೆಲ್ಲ ಯಾಕೆ ಹಿಂದೆ ಕೂತಿದ್ರ ಸರ್, ಇವೆಲ್ಲ ಮುಂದೆ ಹಿಂದೆ ಕೂತ್ಕೊಂಡಿದ್ರ, ಹೀರೋ ಹಿಂದೆ ಕೂತಿದ್ದೀರಾ, ನಿರ್ದೇಶಕರು ಹಿಂದೆ ಕೂತಿದ್ದೀರಾ, ಅದು ಸ್ವಲ್ಪ ಟ್ರೇಲರ್ ಲಾಂಚ್ ದಿನ ನೀವೆಲ್ಲ ಮುಂದೆ ಬರ್ಬೇಕು, ಬನ್ನಿ ಪ್ಲೀಸ್ ಬನ್ನಿ. ಹೌದು, ನಿಮ್ಮ ಉಪಸ್ಥಿತಿ ನಾವು ಬಹಳ ಒಳ್ಳೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀರಾ. ಆಮೇಲೆ ಪಾಪ ಬನ್ನಿ ರೋಹಿತ್, ಪ್ಲೀಸ್ ಪ್ಲೀಸ್ ಬನ್ನಿ ರೋಹಿತ್. ತುಂಬಾ ಮುಂಚೆಯಿಂದಲೇ ಸಿನಿಮಾದ ಪ್ರಮೋಷನ್ ಅನ್ನ ಕರ್ನಾಟಕದಲ್ಲಿ ಮೂಲ ಮೂಲೆಗೂ ಜನರಿಗೆ ತಲುಪಿಸುವಂತ ನೀವು ಪ್ರಯತ್ನ ಮಾಡಿದೀರ. ಈ ಪ್ರಯತ್ನಕ್ಕೆ ಖಂಡಿತ ನಮ್ಮ ಜನ ಫಲವನ್ನ ಕೊಟ್ಟೇ ಕೊಡ್ತಾರೆ, ಪ್ರೋತ್ಸಾಹವನ್ನ ನೀಡೇ ನೀಡ್ತಾರೆ. ಒಳ್ಳೆ ಸಿನಿಮಾ ಬಂದಾಗ, ಒಳ್ಳೆ ಪ್ರತಿಭೆ ಬಂದಾಗ ಅದನ್ನ ನಿರಾಕರಿಸಿದ್ದು ನಮ್ಮ ಸಿನಿಮಾ ರಂಗದ ಚರಿತ್ರೆ ಇಲ್ಲ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ರೋಹಿತ್ ಅವ್ರಿಗೆ, ಅವರ ಸಿನಿಮಾ ತಂಡಕ್ಕೆ, ರಕ್ತಾಕ್ಷ ಸಿನಿಮಾಗೆ ಅತಿ ದೊಡ್ಡ ಯಶಸ್ಸನ್ನು ಭಗವಂತ ಕರುಣಿಸಲಿ ಅಂತ ನಾನು ಈ ಮೂಲಕ ಶುಭ ಹಾರೈಕೆಯನ್ನು ಹೇಳ್ತೇನೆ. ಸೂಪರ್.